ಅವಾಗ ನಾನು ಅಭ್ಯರ್ಥಿ ಆಗ್ತೇನೆ ಅಥವಾ ಇನ್ನೊಬ್ಬ ಅಭ್ಯರ್ಥಿ ಆಗ್ತೇನೆ ಅನ್ನೋದ್ರಿಂದ ಪರ ವಿರೋಧಗಳು ಇರುವಂಥದ್ದೇ. ಅದು ಎಲ್ಲ ಚುನಾವಣೆಗಳಲ್ಲೂ ಸಂದರ್ಭಗಳಲ್ಲೂ ಕಂಡು ಬರ್ತದೆ. ಅದು ಭಾರತೀಯ ಜನತಾ ಪಕ್ಷದಲ್ಲಿ ಕಡಿಮೆ ಬರುವಂಥದ್ದು, ಯಾಕಂದರೆ ಅಲ್ಲಿಯ ಕಾರ್ಯಕರ್ತರಿಗೆ ಒಂದು ಸಿದ್ಧಾಂತದ ಆಧಾರದ ಮೇಲೆ ಅದನ್ನು ತಿಳಿಸುವಂಥದ್ದಾಗ್ತದೆ. ಆದ್ದರಿಂದ ಅವನು ಎಷ್ಟು ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ. ಈಗ ಉದಾಹರಣೆ, ನೀವು ಬೈಂದೂರು ಕ್ಷೇತ್ರವನ್ನು ಕಣ್ಮುಂದೆ ಇಟ್ಕೊಂಡ್ರೆ ನಾನು ಹೆಮ್ಮೆಯಿಂದ ಹೇಳಬಲ್ಲೆ ಏನಂದರೆ, ಇಲ್ಲಿ ನಿಮಗೆ ವಿರೋಧದವರು ಹೇಳಿರ್ಬೋದು, ಅದು ನೀವು ಹೇಳಿರುವಂಥ ಪ್ರಶ್ನೆ ತಪ್ಪು ಅಂತ ಹೇಳ್ತಾ ಇಲ್ಲ. ಉಡುಪಿ ವಿಧಾನಸಭಾ ಕ್ಷೇತ್ರದ ಒಳಗಡೆ ಕೊನೆಯ ಎಮ್ ಎಲ್ ಎ ಚುನಾವಣೆ, ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಒಳ್ಳೆಯ ಒಂದು ಯೋಜನಾಬದ್ಧವಾಗಿರುವಂಥ ಕೆಲಸ ಆಗಿದೆ. ಬೇರೆಲ್ಲಿ ಆಗಿಲ್ಲ ಅಂತ ಹೇಳೋದಲ್ಲ, ಇಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಒಂದು ಯೋಜನಾಬದ್ಧವಾಗಿರುವಂಥ ಕೆಲಸ ಬೆಂಗಳೂರು ಕ್ಷೇತ್ರದಲ್ಲಿ ಆಗಿದೆ. ಅದನ್ನೇ ಮುಂದುವರಿಸಿ ಹೇಳಬೇಕು ಅಂತಾದರೆ, ಈಗಲೂ ಈಗ ಏನು ಲೋಕಸಭಾ ಚುನಾವಣೆಯಲ್ಲಿ ಏನು ಕಾರ್ಯತಂತ್ರವನ್ನು ಮಾಡಿದ್ದಾರೆ ಹಿರಿಯರು, ಅದರಲ್ಲಿ ಒಳ್ಳೆಯ ರೀತಿಯ ವ್ಯವಸ್ಥೆ, ಯಾರ್ಯಾರು ಏನೇನು ಕೆಲಸ ಮಾಡಬೇಕು, ಎಲ್ಲಿ ಕೆಲಸ ಮಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು, ಅದಕ್ಕೆ ವ್ಯವಸ್ಥೆ ಯಾವ ರೀತಿ ಹೊಂದಾಣಿಕೆ ಮಾಡಬೇಕು, ಅದನ್ನು ಒಳ್ಳೆಯ ರೀತಿಯಲ್ಲಿ ಈ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ. ಒಂದು ಸ್ವಲ್ಪ ಜನರಿಗೆ ಭಿನ್ನ ಅಭಿಪ್ರಾಯ, ದುಃಖ ಮಂಡಲದ ಅಧ್ಯಕ್ಷತೆ ನಂತರ ಒಂದಿಷ್ಟು ಜನ ಕಾಂಗ್ರೆಸ್ಗೆ ಹೋದ್ರು ಮೊನ್ನೆ, ಇವತ್ತೊಂದಿಷ್ಟು ಜನ ಈಶ್ವರಪ್ಪರ ಜೊತೆ ಗುರುತಿಸಿಕೊಂಡ್ರು, ಅದು ಯಾಕೆ ಕಾರಣ ಅಂತ ಕೇಳಿದೆ. ಯಾಕೆ ಇಲ್ಲಿನ ದೌರ್ಬಲ್ಯವನ್ನ ನೋಡಿ ಅವ್ರು ಆಚೆಗೆ ಹೋದ್ರ ಅಥವಾ ಬೇರೆ ಏನಾದರೂ ಉಂಟಾ? ನನ್ನ ಲೆಕ್ಕದಲ್ಲಿ ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ಯಾರು ಹೋಗಿದ್ದಾರೆ ಏನು ಎಂತ ಅಂತ ಮತ್ತೆ ಅವರನ್ನ ಹಿರಿಯರು ಕೂತ್ಕೊಂಡು ಮಾತಾಡಿ ಅವರನ್ನು ಮನವರಿಕೆ ಮಾಡುವಂಥದ್ದನ್ನು ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷದ ಹಿರಿಯರು ಮಾಡ್ತಾರೆ. ಮತ್ತೆ ಕೆಲವರಿಗೆ ವೈಯಕ್ತಿಕವಾಗಿ ದ್ವೇಷ ಇರಬಹುದು, ನನ್ನ ಲೆಕ್ಕದಲ್ಲಿ ಇದುವರೆಗೆ ಅದು ಗೊತ್ತಾಗಿಲ್ಲ. ಇವತ್ತು ಈ ಕಾರ್ಯಕ್ರಮ ಆಗಿದ್ದು, ಬೆಳಿಗ್ಗೆ ಕಾರ್ಯಕ್ರಮ ಆಗಿದೆ, ಇನ್ನು ನಂತರದ ದಿನಗಳಲ್ಲಿ ಇವತ್ತು ನಂತರ ಅದಕ್ಕೊಂದು ಕಾರ್ಯತಂತ್ರವನ್ನು ಮಾಡಿ ಅವರ ಹತ್ರ ಮಾತುಕತೆಯನ್ನು ಮಾಡುವಂಥದ್ದನ್ನು ಮಾಡ್ತೀವಿ. ಈಗ ಮೋದಿ ಅಲೆ ಮತ್ತು ಮೋದಿಯ ವ್ಯಕ್ತಿತ್ವ ಇದ್ರ ಮೇಲೇ ಇಲೆಕ್ಷನ್ ನಡೀಬೇಕು. ಈಗ ನಾನು ಒಂದು ಸುಮಾರು ಕಡೆ ನೋಡಿದೆ, ಅಭ್ಯರ್ಥಿ ಯಾರು ಅನ್ನೋದನ್ನು ಮರೆತು ಬಿಡಿ, ಮೋದಿಯನ್ನು ಗೆಲ್ಲಿಸಿಬಿಡಿ ಅಂತ. ಸೊ ಇದು ನಿಮ್ಮ ಪ್ರಕಾರ ಸರಿ ಅಂತ ಅನಿಸುತ್ತಾ? ನಿಮ್ಮ ವ್ಯಕ್ತಿ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಜನಪ್ರತಿನಿಧಿಯಾಗಿ ಆಯ್ಕೆ ಆಗುವವರನ್ನು ಗುರುತಿಸೋದು ಬೇಡವ? ಜನಪ್ರತಿನಿಧಿಯನ್ನು ಗುರುತಿಸುವಂಥದ್ದಾಗ್ತದೆ. ಈಗ ಉದಾಹರಣೆಗೆ ಪಂಚಾಯತ್ ಚುನಾವಣೆ ಬಂದಾಗ ಅಲ್ಲಿಯ ಮೂಲ ಸೌಕರ್ಯ ಬಗ್ಗೆ ಯೋಚನೆ ಮಾಡ್ತೀವಿ. ನೀರು ಕೊಡುವವನು ಯಾರು, ರೋಡ್ ಕೊಡುವವನು ಯಾರು, ಧಾರಿದೀಪ ಕೊಡುವವನು ಯಾರು ಅನ್ನೋ ದೃಷ್ಟಿಯಿಂದ ಅದು ಸರಿ ಇದೆ. ಆವಾಗ ಯಾವುದೋ ಒಂದು ಪಕ್ಷ ಅಂತ ಯೋಚನೆ ಮಾಡಲಿಲ್ಲ, ಇವನು ಒಳ್ಳೆ ಕೆಲಸ ಮಾಡಿದ್ದಾನೆ ಅನ್ನೋ ದೃಷ್ಟಿಯಿಂದ ಮೂಲ ಸೌಕರ್ಯದ ಬಗ್ಗೆ ಪಂಚಾಯತ್ನಲ್ಲಿ ಚುನಾವಣೆ ಬಂದಾಗ, ಅದೇ ನಮ್ಮ ರಾಜ್ಯದ ಚುನಾವಣೆ ಬಂದಾಗ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರದ ಬಗ್ಗೆ ಯೋಚನೆ ಮಾಡ್ತಾ ಯೋಚನೆ ಮಾಡುವಂಥದ್ದು ಗೊತ್ತಿದೆ. ಇದು ನೇರ ದೇಶಕ್ಕೆ ಸಂಬಂಧಪಟ್ಟ ಚುನಾವಣೆ. ಈ ಲೋಕಸಭಾ ಚುನಾವಣೆ ಅಂದಕೂಡಲೇ ದೇಶ, ದೇಶದ ಗಡಿಯ ರಕ್ಷಣೆ, ದೇಶದ ಒಳಗಿರುವಂಥ ರಕ್ಷಣೆ, ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ, ಅಲ್ಲಿ ಒಬ್ಬ ಸಮರ್ಥನಾದಂಥ ನಾಯಕತ್ವದ ಅವಶ್ಯಕತೆ ಇದೆ ಅನ್ನುವ ದೃಷ್ಟಿಯಿಂದ ನಾವು ಪ್ರಧಾನಮಂತ್ರಿ ಯಾರು ಅಂತ ಹೇಳುವಂಥದ್ದು ಒಳ್ಳೆಯದು. ಯಾಕಂದ್ರೆ ಅದ್ರ ಜೊತೆಗೆ ಜನಪ್ರತಿನಿಧಿಗಳ ವ್ಯಕ್ತಿತ್ವ, ಅವರ ಸಾಮರ್ಥ್ಯ, ಅವರ ಒಂದು ಸಾಮಾಜಿಕ ಕಳಕಳಿಯ ಯೋಚನೆ ಬೇಡುವ ಅಂತ ನಮ್ಮ ಮತದಾರರಿಗೆ ನಾವು ಮೆಸೇಜ್ ಕೊಡಬೇಕು. ಅಲ್ಲ, ನನ್ನ ಲೆಕ್ಕದಲ್ಲಿ ಖಂಡಿತವಾಗಿ ಬೇಕು. ಒಂದೇದು ದೇಶದ ವಿಚಾರ ಬಂದಾಗ ಮೋದಿ ಅಂತ ಅಯ್ಯೋ ಅಭಿವೃದ್ಧಿ ಮಾಡಿದವರು. ಉದಾಹರಣೆಗೆ ಹಿಂದೆ ಯಾರು ಆಳ್ವಿಕೆ ಮಾಡ್ತಾ ಇದ್ರು ಆವಾಗ ನಮ್ಗೆ ಹೇಳಿರುವಂಥದ್ದು ಏನಂದ್ರೆ ಇದು ಬಡ ರಾಷ್ಟ್ರ ಅಂತಲೇ ಬಂದಿತ್ತು. ಇದು ಬಡ ರಾಷ್ಟ್ರ, ಆವಾಡಿಗರ ದೇಶ, ಮುಂದುವರೆಯುತ್ತಿರುವಂಥ ದೇಶ. ನಿಜವಾಗಿ ನೋಡಿದ ಸತ್ಯ ಅದೇನ ಕೇಳಿದ್ರೆ ಸತ್ಯ ಅದಲ್ಲ. ನಮ್ಮದು ಶ್ರೀಮಂತ ರಾಷ್ಟ್ರ. ಅದಕ್ಕೂ ಉದಾಹರಣೆ ನಾನು ಕೊಡಬಲ್ಲ. ಏನು ಅಂದರೆ ನಮ್ಮ ದೇಶದಲ್ಲಿ ಅನೇಕ ಜನ ಆಕ್ರಮಣಕಾರರು ಬಂದು ದಾಳಿ ಮಾಡಿ ಒಂದಷ್ಟು ತಗೊಂಡು ಹೋಗಿದ್ದಾರೆ. ದಚ್ಚರು, ಫ್ರೆಂಚರು, ಊನರು, ಶಕರು, ಗ್ರೀಕರು, ಮೊಘಲರು, ತುರ್ಕರು, ಅನೇಕ ಜನ ಶ್ರೀಮಂತರ ಮನೆಗೆ ದಾಳಿ ಮಾಡ್ತಾರೆ. ಕಳ್ಳರು ಶ್ರೀಮಂತರ ಮನೆಗೆ ಮಾತ್ರ ಬರೋದು, ಬಡವರ ಮನೆಗೆ ಬಂದಿಲ್ಲ. ಆದ್ದರಿಂದ ನಾವು ಶ್ರೀಮಂತರು, ಅದಷ್ಟು ಜನ ಆಕ್ರಮಣ ಮಾಡಿದ್ದಾರೆ ಅನ್ನೋದು ಸತ್ಯತೆ ಈಗ ನಮ್ಗೆ ಗೊತ್ತಾಗಿದೆ. ಆದ್ದರಿಂದ ಮೋದಿಯವರ 10 ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ, ಏನು ಅಭಿವೃದ್ಧಿ, ನೀವು ಹೇಳಿದ್ರು ಒಬ್ಬನ ಹೆಸರನ್ನೇ ಕೇಳೋದಲ್ಲ, ಆದರೆ ಒಬ್ಬ ದೇಶಕ್ಕೆ ಒಬ್ಬ ರಾಜ ಅಂತ ಬೇಕಲ್ವ? ಅಂದರೆ ಮೋದಿ 4 ವರ್ಷಕ್ಕೆ ಹಿಂದೆ ನನ್ನ ಹೆಸರು ಹೇಳ್ಕೊಂಡು ನೀವು ಮಾಡಬೇಡಿ, ನಿಮ್ಮ ವೈಯಕ್ತಿಕ ಕೆಪಾಸಿಟಿಯಲ್ಲಿ ಗೆಲ್ಲಿದ್ದು ಹೇಳಿದೆ. ಖಂಡಿತ ಹೇಳಿದ್ದು ಹೌದು, ಅದು ಖಂಡಿತ ಮಾಡಬೇಕಾಗಿದೆ. ಖಂಡಿತವಾಗಿ ಈಗಲೂ ನಡೀತಾ ಇದೆ, ಇಲ್ಲ ಅಂತಲ್ಲ. ಈಗ ಉದಾಹರಣೆಗೆ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳುವಾಗಲೂ ನಾವು ಹೇಳ್ತೇವೆ, ಅವರು ಸರಳ ಸಜ್ಜನಿಗೆ ಅವರು ಕೆಲಸ ಮಾಡಿದ್ದಾರೆ, 100% ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಿಷಯ, ನೀವು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳೇ ಆಗಿರೋದಕ್ಕೆ ಜಯಪ್ರಕಾಶ್ ಹೆಗಡೆ ವರ್ಸಸ್ ಕೋಟಾ ಶ್ರೀನಿವಾಸ ಪೂಜಾರಿ ಒಂದು ಕ್ಲಾಶ್ ಆಯಿತು, ಭಾಷೆಯ ಒಂದು ವಾಗ್ವಾದ ವಾಗ್ಯುದ್ಧ ಆಯಿತು. ಸ್ಪಷ್ಟವಾಗಿ ನಾವು ಪತ್ರಕರ್ತರು ಆ ಪತ್ರಿಕಾಗೋಷ್ಠಿಯಲ್ಲಿ ಇದ್ವಿ. ಅಲ್ಲಿ ಅವರು ಯಾವತ್ತೂ ಅವರು ಯಾರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಲ್ಲ. ಅವರಿಗೆ ನಾವು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಉತ್ತರಿಸಿದ್ದೇನೆಂದರೆ ಕನ್ನಡದಲ್ಲಿ ನಿಮಗೆ ಅವಕಾಶ ಇದೆಯಾ ಅಂತ ನಾವೇ ಕೇಳಿದ್ವಿ ಪತ್ರಕರ್ತರು. ಆವಾಗ ಅವರು ಕನ್ನಡದ ಬಗ್ಗೆ ಹೇಳಿದರು, ಕನ್ನಡದಲ್ಲಿ ನಾನು ಪ್ರಮಾಣ ವಚನ ಮಾಡಿದ್ದೇನೆ, ಅದಾದಮೇಲೆ ಭಾಷಣ ಮಾಡಬೇಕಾದ್ರೆ ಅವರು ಹೀಗೆ ಹೇಳಿದರು, ಟ್ರಾನ್ಸ್ಲೇಷನ್ ಮಾಡುವವರಿದ್ದರು ಕೇಳಿಸ್ಕೊಳ್ಳೋದಿಲ್ಲ, ಭಾಷಣ ಮಾಡುವಾಗ ಇಂಗ್ಲೀಷ್ ಗೊತ್ತಿದ್ರು ಒಳ್ಳೆಯದು ಅಂತ ಹೇಳ್ತಾರೆ. ಅದಾದರೂ ಸ್ವಲ್ಪ ಲೋಕಸಭೆಯಲ್ಲಿ ಮಾಡಬಹುದು, ಆದರೆ ಹೊರಗೆ ಹೋದಾಗ ಅಧಿಕಾರಿಗಳ ಜೊತೆ ಮಾತಾಡಬೇಕಾದ್ರೆ ಇಂಗ್ಲೀಷ್ ಮತ್ತು ಹಿಂದಿ ಬೇಕು ಅಂತ ಹೇಳಿದರು. ಅದನ್ನು
ಸಂಪೂರ್ಣವಾಗಿ ತದ್ವಿರುದ್ಧ ತಿರುಚಿ ನಾನು ಕೇಳಿದ ಒಬ್ಬ ವ್ಯಕ್ತಿ ಪಕ್ಷದಿಂದ ಹೊರಗೋದ ಕೂಡಲೇ ಅವ ಅತ್ಯಂತ ನಿಕೃಷ್ಟ ಆಗಿಬಿಡ್ತಾನ ಅಥವಾ ಅವನಿಗೊಂದು ವೈಯಕ್ತಿಕ ಒಂದು ತೇಜೋವಧೆ ಮಾಡಲಿಕ್ಕೆ ಶಕ್ತರ ನಾವು ಇದು ಇದು ನಂಗೆ ಗೊತ್ತಿದೆ ಎಲ್ಲ ಪಕ್ಷದಲ್ಲಿ ಇದೆ. ಬಟ್ ನಾನೀಗ ಉಡುಪಿ ಚಿಕ್ಕಮಗಳೂರು ಮತ್ತು ಬೈಂದೂರು ವಿಚಾರಕ್ಕೆ ಮಾತಾಡ್ತಾ ಇದ್ದೆ. ಸೊ ನಿಮಗೆ ನಿಮ್ಮ ಆತ್ಮಸಾಕ್ಷಿಗೆ ಅದು ಸರಿ ಅಂತ ಅನ್ಸುತ್ತಾ? ಈಗ ಆ ಥರ ತಿರುಚಿ ಪ್ರಚಾರ ಮಾಡುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಸರಿ ಅಂತ ಅನ್ಸುತ್ತಾ? ಚುನಾವಣೆ ಸಂದರ್ಭದಲ್ಲಿ ತಿರುಚಿದ್ದಾರೆ ಅನ್ನೋದಕ್ಕಿಂತ ಕನ್ನಡದಲ್ಲಿ ಈಗ ಭಾಷೆಯ ವಿಚಾರ ಬಂದಾಗ, ಈಗ ಒಂದು ಲೋಕಸಭೆಯ ಅಧಿವೇಶನ ನಡೆಯುವಾಗ ಕೇವಲ ಹಿಂದಿಯವರು ಮಾತ್ರ ಇರುವುದಲ್ಲ, ಹಿಂದಿ ಬರೆದವರು ಅನೇಕ ಜನ ಕೇರಳದವರಿಗೆ ಹಿಂದಿ ಬರೆಯುವುದಿಲ್ಲ ಅಂತ ಉದಾಹರಣೆ ಹೇಳಿಲ್ಲ, ಯಾರನ್ನು ಗೊತ್ತು ಮಾಡಿ ಹೇಳಿದಲ್ಲ. ಅನೇಕ ಜನರಿಗೆ ಹಿಂದಿ ಬರೆದವರು ಆ ಯಾವ ಯಾವ ರಾಜ್ಯದಲ್ಲಿದ್ದಾರೆ ಅವರಿಗೆ ಹಿಂದಿ ಬರೋದಿಲ್ಲ ಅಂತ ಅದರಲ್ಲಿ ಆಯ್ಕೆ ಮಾಡಿ ಕಳಿಸುವುದು ತಪ್ಪಂತವ್ರು ಹೇಳಿಲ್ಲ. ಜಯಪ್ರಕಾಶ್ ಹೆಗಡೆ ಅವರು ಭಾಷೆ ಬರೆದಿದ್ದವ್ರನ್ನ ಕಳಿಸ್ಬೇಡಿ ಅಂತ ಹೇಳಿಲ್ಲ, ಸ್ಪಷ್ಟವಾಗಿ ಪತ್ರಕರ್ತರು ಇಲ್ಲಿ ಎಲ್ಲ ಇದ್ದವರು ಅಷ್ಟು ಹೇಳಿದ್ದಾರೆ. ಆದರೆ ವೈಯಕ್ತಿಕವಾಗಿ ಶ್ರೀನಿವಾಸ್ ಪೂಜಾರಿಗೆ ಭಾಷೆ ಬರೋದಿಲ್ಲ, ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಬೇಡಿ ಅಂತ ಹೇಳಿದ್ರು, ಅದು ಸರಿ ಅಂತ ಅನ್ಸುತ್ತೆ? ಕೇಳೋದು ನಾನು ಇಷ್ಟೇ, ಎಲ್ಲ ಕಡೆ ಇದ್ದಾರೆ. ಒಂದು ಮೊದಲು ಬಾಕಿಲ ಉಪ್ಪ ಅಂತ ಒಬ್ರು ಅಂಗಾರ ಅಂತ ನಮ್ಮ ಸುಳ್ಯದ ಎಮ್ ಎಲ್ ಎ ಇದ್ರು, ಅವರು ಮಿನಿಸ್ಟರ್ ಆಗಿದ್ರು, ಕೆಲಸ ಮಾಡಿದ್ದಾರೆ. ಅವರು ಇವಾಗ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆ ಬರುವುದಿಲ್ಲ, ತುಳು ಬಿಟ್ಟರೆ ಬೇರೆ ಯಾವ ಕನ್ನಡ ಸ್ಪಷ್ಟ ಮಾತಾಡಲಿ ಬರುವುದಿಲ್ಲ, ಗೊತ್ತಿರ್ಬೋದು ನಿಮಗೆ. ಬಾಕಿಲ ಉಗ್ರಪ್ಪ ಅಂತ ಆರಂಭದಲ್ಲಿ ಜನತಾ ಪಕ್ಷದಲ್ಲಿ ಇರುವಾಗ ಎಮ್ ಎಲ್ ಎ ಆಗಿದ್ರು,